Subscribe now and press the bell icon. Never miss an update. ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಸ್ವಾಗತ. ನಾನು ಇವತ್ತು ನಿಮಗೆ ತೊಗರಿ ಬೇಳೆ ಮತ್ತು ಅಕ್ಕಿ ಹಾಕ್ಬಿಟ್ಟು ದೋಸೆ, ಅದಕ್ಕೆ ತಪ್ಪಲೆ ದೋಸೆ ಅಂತಲೂ ಹೇಳ್ತಾರೆ, ಅದನ್ನು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ತೊಳೆದಿದ್ದಂತಹ ಅರ್ಧ ಕಪ್ಪು ಸೋನ ಮಸೂರಿ ಅಕ್ಕಿಯನ್ನು ಬೌಲ್ಗೆ ಹಾಕ್ಕೊಳ್ಳಿ, ಹಾಗೆ ಅರ್ಧ ಕಪ್ಪು ತೊಳೆದಂತಹ ತೊಗರಿ ಬೇಳೆನೂ ಹಾಕ್ಕೊಳ್ಳಿ. ಇದು ತುಂಬ ಚೆನ್ನಾಗಾಗತ್ತೆ ದೋಸೆ. ಇದು ಒಂದು ಪ್ರೋಟೀನ್ ದೋಸೆ, ಎಲ್ಲರೂ ಮನೇಲಿ ಇಷ್ಟಪಟ್ಟು ತಿಂತಾರೆ. ನೋಡಿ, ಬೇಕಾದರೆ ತುಂಬಾ ಚೆನ್ನಾಗಾಗತ್ತೆ. ಫರ್ಮೆಂಟ್ ಮಾಡಿ ಮಾಡ್ಬೋದು ಅಥವಾ ಇನ್ಸ್ಟೆಂಟಾಗೂ ಮಾಡ್ಬೋದು. ಅರ್ಧ ಟೀಸ್ಪೂನ್ ಅದಕ್ಕೆ ಕಪ್ಪು ಮೆಣಸು ಹಾಕ್ಕೊಳ್ಳಿ, ಹಾಗೆ ಒಂದು ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, ಮತ್ತು ಅದು ಮೂರು ಬಾಡಿಗೆ ಮೆಣಸಿನ್ಕಾಯಿ, ತುಂಬ ಖಾರ ಇದೆ ಸಾಕಾಗುತ್ತೆ ಅದು. ಮತ್ತು ಅದು ನೆನೆಸುವಷ್ಟು ನೀರು ಹಾಕ್ಬಿಟ್ಟು ಒಂದು ಅರ್ಧ ಇಂಚ್ ಮೇಲೆ ಬಂದರೆ ಸಾಕಷ್ಟು ನೆನೆಸ್ಬಿಟ್ಟು 6 ಗಂಟೆ ನೆನೆಸ್ಕೊಳ್ಳಿ ಇದಕ್ಕೆ ನೀರು ಹಾಕ್ಬಿಟ್ಟು. ಮತ್ತು ಅದು ನೀರೆಲ್ಲ ತೆಗೆದು ಮಿಕ್ಸಿ ಬೌಲ್ಗೆ ಬ್ಲೆಂಡರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದೇ ನೀರನ್ನ ಉಪಯೋಗಿಸ್ಕೊಂಡು ರುಬ್ಬಿ, ಗ್ರೈಂಡ್ ಮಾಡಿ. ಈಗ ಅದಕ್ಕೆ 1/4 ಕಪ್ಪು ಇದು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು, ಅದಕ್ಕೋಸ್ಕರ ನಾನು 1/4 ಹಾಕಿದ್ದೀನಿ. ಕೆಲವರು ಅರ್ಧ ಹಾಕ್ತಾರೆ. ನೀರು ಹಾಕಿಬಿಟ್ಟು ಮೀಡಿಯಂ ಫೈನಾಗ ಗ್ರೈಂಡ್ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ ದೋಸೆ, ಎಲ್ಲರೂ ಇಷ್ಟಪಟ್ಟು ಮನೇಲಿ ತಿಂತಾರೆ. ನೋಡಿ, ಬೇಕಾದರೆ ಇದು ಒಂದು ಅಪರೂಪದ ದೋಸೆ ಅಲ್ವೇ. ಈಗ ಅದು ಹಿಟ್ಟು ರುಬ್ಬಿರುವಂಥ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೌಲ್ ತೊಳೆದುಬಿಟ್ಟು ಹಾಕ್ಕೊಳ್ಳಿ. ಇದನ್ನು ನಾನೇನು ಮಾಡಿದ್ದೀನಿ ಅಂದರೆ, 4 ಗಂಟೆ ತನಕ ಹೊರಗಿಟ್ಬಿಟ್ಟು ಆಮೇಲೆ ದೋಸೆ ಮಾಡಿದ್ದೀನಿ. ಇವಾಗ ನೋಡಿ, ಎಷ್ಟು ಅಂದರೆ ಎಷ್ಟು ಥಿಕ್ ಆಗಬೇಕು ಅಂತ ತೋರಿಸಿದ್ದೀನಿ. ಫೈನ್ನೆಸ್ಸು ಈಗ ನೋಡಿ, ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ಹಿಟ್ಟು ಹೆಂಗಿರಬೇಕಂತ. ಸಾಧಾರಣ ಇಡ್ಲಿ ಹಿಟ್ಟು ಫರ್ಮೆಂಟ್ ಆಗುತ್ತಲ್ಲ ಆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ದೋಸೆ ಕವಲಿಕ್ಕೆ ಆದಿದೆ, ಅದಕ್ಕೆ ಇದರಿಂದ ರುಬ್ಬಿಟ್ಟು, ಟಿಶ್ಯೂ ಪೇಪರಿಂದ ರುಬ್ಬಿಟ್ಟು ಒಂದೇ ಒಂದು ಸೌಟು ಹಿಟ್ಟು ಹಾಕಿಬಿಟ್ಟು ನಿಮಗೆ ಎಷ್ಟು ಥಿನ್ನಾಗಿ ಸ್ಪ್ರೆಡ್ ಮಾಡೋಕ್ಕಾಗುತ್ತೋ ತೆಳ್ಳಗೆ ಅಷ್ಟು ಸ್ಪ್ರೆಡ್ ಮಾಡಿ. ಈ ಅಳತೇಲಿ ನಿಮಗೆ ಸಾಧಾರಣ 10 ದೋಸೆ ಆಗುತ್ತೆ, 8 ರಿಂದ 10. ನೀವೆಷ್ಟು ದೊಡ್ಡದಾಗಿ ಮಾಡ್ತಿರೋ ಇದ್ರ ಮೇಲೆ ಹೋಗುತ್ತೆ. ಇವಾಗ ಎಣ್ಣೆನ ಅಲ್ಲಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಮಧ್ಯ ಸೈಡ್ಗೆ ಎಲ್ಲ, ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷ ತನಕ ಮೀಡಿಯಂ ಫ್ಲೇಮಲ್ಲಿ. ಇವಾಗ 1 ನಿಮಿಷ ಆದಮೇಲೆ ಓಪನ್ ಮಾಡಿಬಿಟ್ಟು ಓಪನ್ ಪ್ಯಾನಲ್ಲಿ ಪಿಕ್ ಮಾಡಿ ಕುಕ್ ಮಾಡಿ. ಅವಾಗ ನೋಡಿ, ಚೆನ್ನಾಗಿ ಕುಕ್ಕಾಗಿ ಬಂದ್ಬಿಡುತ್ತೆ, ಯಾಕಂದರೆ ಕವರ್ ಆಗಿ ಕುಕ್ ಆಯ್ತು. ಇವಾಗ ಓಪನ್ ಪ್ಯಾನಲ್ಲಿ ಪೂರ್ತಿ ನೀರೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಕುಕ್ಕಾಗಿ ಬಂದ್ಬಿಡುತ್ತೆ. ನೋಡಿ, ಇವಾಗ ದೋಸೆ ಕುಕ್ ಆಗಿದೆ, ಲೂಸ್ ಮಾಡ್ಕೊಳ್ಳಿ ಇದನ್ನು, ಮತ್ತು ಫೋಲ್ಡ್ ಮಾಡಿಬಿಟ್ಟು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ದೋಸೆ ಇದು, ಯಾಕಂದರೆ ಸಮಥಿಂಗ್ ಡಿಫ್ರೆಂಟ್ ಅಲ್ವಾ. ಇದನ್ನು ಚಟ್ನಿ ಪುಡಿ, ಚಟ್ನಿ ಜೊತೆ, ಸಾಂಬಾರ್ ಜೊತೆ ಎಂಜಾಯ್ ಮಾಡ್ಬೋದು. ನಾನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿನೂ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಮತ್ತು ಕೆಲವು ಲಿಂಕ್ಸ್ ಹಾಕಿರ್ತೀನಿ. ದಯಮಾಡಿ ಚೆಕ್ ಮಾಡಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಿ ಯು ಲೇಟರ್, ಬಾಯ್.